ಪಾಪು ಅಲಿಯಸ್ ಬಾಲರಾಜ್ ಎಂಬ 6 ವರ್ಷದ ಹುಡುಗ ಸಂಪಂಗಿ ರಾಮನಗರದ ಫಾರಂ ಹೌಸ್ನಿಂದ ತಪ್ಪಿಸಿಕೊಂಡಿದ್ದಾನೆ. ಈತ ಬೆಳ್ಳಗಿದ್ದಾನೆ, ಅಗಲವಾದ ಕಣ್ಣು, ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯನ್ನು ಮಾತನಾಡುತ್ತಾನೆ. ಕಾಣೆಯಾದ ದಿನ ಬಿಳಿಯ ಬಣ್ಣದ ಸೂಟ್ ಧರಿಸಿದ್ದನು. ಈತನ ಬಗ್ಗೆ ಯಾವುದೇ ಮಾಹಿತಿ ತಿಳಿದರೂ ಮಗುವಿನ ತಂದೆ ಮೇಜರ್ ಪರಶುರಾಮ್, ನಂಬರ್ 18, ಫಾರಂ ಹೌಸ್, ಸಂಪಂಗಿ ರಾಮನಗರ. ಹುಡುಗ ಟಿವಿ ಹಿಂದೆನೇ ಇದ್ದಾನೆ, ನೀವ್ ಹೇಳ್ದಂಗೆ ವೈಟ್ ಸೂಟೇ ಹಾಕೊಂಡಿದ್ದಾನೆ. ಆದ್ರೆ ನಾವ್ ಕಾಂಟ್ಯಾಕ್ಟ್ ಮಾಡೋಲ್ಲ, ಬೇಕಿದ್ರೆ ಅವನ ಅಪ್ಪನೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಲಿ. ಹಲೋ ಸಾಗರ್ ಮಾತಾಡ್ತಾ ಇರೋದು. ಒಂದ್ ಮಿನಿಟ್ ಸರ್, ಸಾಗರ್ ಆನ್ ದ ಲೈನ್. ನಾಯಕ್ ಹಿಯರ್. ಮಿಸ್ ನಾಯಕ್, ಪರಶುರಾಮ್ ಬಂದಿದ್ದ, ಎಂ ಡಿ ಅಡ್ರೆಸ್ ಬೇಕು ಅಂತ ನನ್ನ ಹೊಡೆದು ಬಡ್ದು ಅಣ್ಣಗಾಯ ನೀರ್ಗಾಯಿ ಮಾಡಿಬಿಟ್ಟ. ಅಡ್ರೆಸ್ ಹೇಳಿದೇನು? ಇಲ್ಲ, ಅದಕ್ಕೆ ಹೇಳ್ತೀನಿ. ಇದು ಈಗ ನಾನೇನ್ ಮಾಡ್ಲಿ? ಹಾಸ್ಪಿಟಲ್ಗೆ ಹೋಗಿ ಔಷಧಿ ತಗೋ, ಅವನ್ನ ನಾವು ನೋಡ್ಕೋತೀವಿ. ಓಕೆ. ಹೇಳಿದ್ದ ನಿಜ, ನಿಮ್ಗೂ ಅವ್ರಿಗೂ ಮತ್ತೆ ಜಗಳ ಆಗಿದೆ. ಅವ್ರು ನನ್ ಮಗುನ ಎತ್ಕೊಂಡು ಹೋಗಿದ್ದಾರೆ. ನನ್ ಮಗು ನನಗ್ ಸಿಗೋಲ್ಲ, ನನ್ ಮಗು ನನಗ್ ಸಿಗೋಲ್ಲ. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದೀಯ ನೀನು? ಸ್ವಲ್ಪ ಸಮಾಧಾನ ಮಾಡ್ಕೋ, ಸ್ವಲ್ಪ ಸಮಾಧಾನ ಮಾಡ್ಕೋ. ಖಂಡಿತ ಹೇಳ್ತಾ ಇದ್ದೀನಿ, ಮಗುಗೆ ಏನು ಆಗೋದಿಲ್ಲ. ನನ್ನನ್ನು ನಂಬು, ನನ್ನನ್ನು ಹೆದರ್ಸ್ಬೇಕು ಅಂತ ಮಗುನ ಅವ್ರು ಕಿಡ್ನಾಪ್ ಮಾಡಿದ್ದಾರೆ ಅಷ್ಟೇ. ಇದು ನನಗೂ ಅವ್ರಿಗೂ ನಡೀತಾ ಇರೋ ಯುದ್ಧ. ಅದಕ್ಕೆ ನನ್ನ ಕಂದನ್ ಯಾಕ್ರಿ ಬಲಿ ಕೊಡ್ಬೇಕು? ಅಯ್ಯೋ, ನಿನ್ನ ಕಂದನ್ನ ಬಲಿ ಕೊಡ್ತಾರೆ ಅಂತ ನೀನ್ ಹೇಳಿದವ್ರು ಯಾರು? ಇದು ನ್ಯಾಯಕ್ಕೂ ಅನ್ಯಾಯಕ್ಕೂ ನಡೀತಾ ಇರೋ ಹೋರಾಟ, ಇದು ಸಹಜ. ಈ ಸಮಯದಲ್ಲಿ ಮಾತ್ರ ನೀನ್ ಸ್ವಲ್ಪ ತಾಳ್ಮೆಯಿಂದ ಇರಬೇಕಷ್ಟೇ. ಹಾಗ್ರಿ ತಾಳ್ಮೆಯಿಂದ ಇರೋದು? ನನಗ್ ಗೊತ್ತು, ನನ್ ಮಗು ವಾಪಸ್ ಬರಲ್ಲ. ಆ ಪಾಪಿಗಳು ಏನೋ ಮಾಡ್ಬಿಟ್ಟಿದ್ದಾರೆ. ಅಯ್ಯೋ ಪಾಪ, ನಿನ್ನ ಬಿಟ್ಟು ನಾ ಹೇಗಪ್ಪ ಇರ್ಲಿ, ಏನಪ್ಪ ಮಾಡ್ಲಿ? ಪಾಪ ಎಲ್ಲಿದ್ದಾನೆ ಅಂತ ಕಂಡು ಹಿಡಿಯೋಕೆ ನಿಮ್ ಕೈಲಾಗೋಲ್ಲ, ನಿಮ್ ಕೈಲಾಗೋಲ್ಲ. ಓಹೋ, ನನ್ನ ಕೈನಲ್ಲಿ ಕಂಡು ಹಿಡಿಯೋಕ್ ಆಗೋದಿಲ್ಲ ಅಂತ ನೀನೇ ತೀರ್ಮಾನ ಮಾಡಿ ಹೇಳ್ಬಿಟ್ಟಿಯಾ? ಅಯ್ಯೋ, ನಾನ್ ಹಾಗೆ ಹೇಳಲಿಲ್ಲ ರೀ. ಕರುಳಿನ ಸಂಕಟ ನನ್ನಿಂದ ತಡೆಯೋಕ್ ಆಗ್ತಿಲ್ಲ. ನಿನಗ್ ಮಾತ್ರ ಕರುಳಿನ ಸಂಕಟ ನನಗಿಲ್ಲ ಅಂದ್ಕೊಂಡ್ಯಾ? ಉಷಾ, ಸ್ವಲ್ಪ ಅರ್ಥ ಮಾಡ್ಕೊ ನನ್ನ. ಪಾಪ ಮೇಲೆ ಅವ್ರಿಗೇನು ದ್ವೇಷ ಇಲ್ಲ. ಅವ್ರಿಗೆ ಬೇಕಾಗಿರೋದು ನಾನು, ಪಾಪನ ಅವ್ರು ಏನು ಮಾಡೋದಿಲ್ಲ. ಹಾಗಾದ್ರೆ ಅವ್ರು ಯಾಕೆ ನಿಮ್ಗಿನ್ನೂ ಫೋನ್ ಮಾಡಿಲ್ಲ? ಭಯ ಪಡಿಸೋದಕ್ಕೆ. ಹಾ, ಅವರು ನನ್ನ ಕಬ್ಬಣ ಅಂತ ತಿಳ್ಕೊಂಡಿದ್ದಾರೆ. ಕಾಯಿಸಿ ಬೇಯಿಸಿ ಹದ ಮಾಡಿ ಬೊಗ್ಸೋದಕ್ಕೆ ನೋಡ್ತಾ ಇದ್ದಾರೆ. ನಿಧಾನ ಮಾಡಿದಷ್ಟು ನನಗ್ ಭಯ ಹೆಚ್ಚಾಗುತ್ತೆ ಅಂತ ಅವರ ಭ್ರಮೆ. ನೀವಾದ್ರೂ ಅವ್ರಿಗೆ ಫೋನ್ ಮಾಡಿ. ಯಾರಿಗೆಂತ ಫೋನ್ ಮಾಡ್ಲಿ, ಎಲ್ಲಿಗೆ ಅಂತ ಫೋನ್ ಮಾಡ್ಲಿ? ಸರ್, ಯಾವತ್ತಾದ್ರೂ ಈ ಫೈಲ್ ಅವಶ್ಯಕತೆ ನಿಮಗೆ ಬಿದ್ರೆ ಈ ಟೆಲಿಫೋನ್ ನಂಬರ್ಗೆ ಫೋನ್ ಮಾಡಿ ಸರ್. ದಿವಾಕ, ನಾನ್ ಪರಶುರಾಮ್ ಮಾತಾಡ್ತಿರೋದು. ಏನ್ ಸರ್? ನನಗೆ ಅರ್ಜೆಂಟ್ ಆಗಿ ರೆಡ್ ಫೈಲ್ ಬೇಕಾಗಿತ್ತಲ್ಲ ಸರ್. ಇವತ್ತು ಆ ಫೈಲ್ ಯೋಗ ಬಂತಲ್ಲ ಸರ್, ಅದನ್ನ ಇಮಿಡಿಯೇಟ್ ಆಗಿ ನಮ್ಮ ಫಾರ್ಮ್ ಹೌಸ್ಗೆ ತಂದ್ಬಿಡಿ. ಇಮಿಡಿಯೇಟ್ಲಿ ಬರ್ತೀನಿ ಸರ್. ಸರ್, ಪುರುಷರಾಮ್ ಸರ್, ಪುರುಷರಾಮ್ ಸರ್, ಫೈಲ್ ಸರ್. ಫೈವ್ 6 7 8 9. ಹಲೋ, ಪರಶುರಾಮ್ ಸ್ಪೀಕಿಂಗ್. ಸರ್, ಪರಶುರಾಮ್? ಯಾವ ಪರಶುರಾಮ್ ಮಾತಾಡ್ತಿರೋದು? ಮೂನ್ ಲೈಟ್ ಹೋಟೆಲ್ ಮೀಟ್ ಮಾಡಿದ್ವಲ್ಲ, ಆ ಪರಶುರಾಮ್. ಓಹೋ, ಏನ್ರೇ, ಏನ್ ಸಮಾಚಾರ?
ಕರೆದ್ರೆ ಕೋಪ ಮಾಡ್ಕೊಂಡು ಹೋದವರು. ಇವತ್ತು ನಂಬರ್ ಹುಡುಕಿ ಫೋನ್ ಮಾಡಿದಿರಲ್ಲ. ಹೇಗಿದ್ದೀರಾ? ಹೇಗೆ ನಡೀತಾ ಇದೆ ಜೀವನ? ನನ್ನ ಮಗು ಕಿಡ್ನಾಪ್ ಆಗಿದೆ. ಊರಿಗೆ ಸೆಕ್ಯೂರಿಟಿ ಕೊಡೋ ನಿಮಗೆ ಈ ರೀತಿ ಸೆಕ್ಯೂರಿಟಿ ಇಲ್ಲದೆ ಹೋಗಿದ್ದು ತುಂಬಾ ಅನ್ಯಾಯ. ಈಗಲೂ ನೀವು ನಮ್ಮ ಮಾತಿಗೆ ಮರ್ಯಾದೆ ಕೊಟ್ರೆ ಅದೆಲ್ಲ ಆಮೇಲೆ. ಮೊದಲು ನನಗೆ ನನ್ನ ಮಗು ಬೇಕು. ನಮಗೆ ನೀವು ಬೇಕು. ನೀವು ನಮ್ಮವರಾಗಿದ್ದು ನಮ್ ಕೆಲಸ ಮಾಡೋದಾದ್ರೆ ನಿಮ್ ಮಗುನ ನಾವು ಹುಡುಕೊಡ್ತೀವಿ. ಮಿಸ್ಟರ್ ಪುರೋಹಿತ್, ನಿಮ್ ಹತ್ರ ಆಮೇಲೆ ಮಾತಾಡ್ತೀನಿ. ಮೊದಲು ಫೋನ್ ನಾ ನಿಮ್ ಎಬ್ಬಡಿ ಕೊಡಿ. ಅವರು ಚೆಸ್ ಆಟದಲ್ಲಿ ಬ್ಯುಸಿ ಆಗಿದ್ದಾರೆ, ಮಾತಾಡೋಕ್ ಪುರ್ಸೊತ್ತಿಲ್ಲ. ನನ್ನ ಮಗುನ ಕಿಡ್ನಾಪ್ ಮಾಡಿ ನನ್ನ ಜೀವನದಲ್ಲಿ ಚದುರಂಗ ಆಡ್ತಾ ಇದ್ದಾನ ಅವನು. ನಿನ್ನ ಎಬ್ಬಡಿಗೆ ಹೇಳು, 1940 ಡಿಸೆಂಬರ್ 24 ಅಂಡಮಾನ್ ಜೈಲ್ ಸೆಲ್ ನಂಬರ್ 26. ಈಗ ಅವನು ಫೋನ್ ತಗೋತಾನಾ ಇಲ್ವಾ ಕೇಳು. ನಾನ್ ಚೆಸ್ ಆಡುವಾಗ ನಾನ್ ಯಾರ ಹತ್ರನೂ ಮಾತನಾಡೋದಿಲ್ಲ. ಏನ್ ಪರಶುರಾಮ್, ಏನ್ ನಿಮ್ಗೆ ಲಾಟೆ? ನನ್ನ ಮಗು ವಿಷಯ, ನಮ್ ಕಂಡೀಷನ್ನ ಪುರೋಹಿತ್ ಹೇಳಿದ್ರಲ್ಲ. ನಾಯಕ್ ಸಾನಿ ಆಟ ಆಡ್ತಾ ಇದೀಯ ನನ್ನ ಹತ್ರ ನೀನು? ನೀವ್ ಯಾರ ಹತ್ರ ಮಾತಾಡ್ತಾ ಇದೀರ ಗೊತ್ತಾ ಪರಶುರಾಮ್? ನೀನ್ ಯಾರನ್ನ ಕಿಣಕಿದ್ದೀಯ ಅಂತ ನಿನಗ್ ಗೊತ್ತಾ? ನೀನ್ ತಿಳ್ಕೊಂಡಿರಬಹುದು ನೀನ್ ಮಹಾಮೇಧಾವಿ ಮಹಾಬುದ್ಧಿವಂತ ಅಂತ. ಲೇ, ನಿನ್ನ ಇಡೀ ಜಾತಕನೇ ನನ್ನ ಕಣ್ಣು ಮುಂದೆ ಇದೆ ಕಣೋ. ಇನ್ನು 1 ಗಂಟೆ ಒಳಗಾಗಿ ನನ್ನ ಮಗು ನನ್ನ ಕಣ್ಣು ಮುಂದೆ ಇರಬೇಕು. ಇಲ್ಲಾಂದ್ರೆ ನಿಮ್ಮ ಚರಿತ್ರನ ಬರೆದು ಪ್ರಿಂಟ್ ಮಾಡಿಸಿ ಬೀದಿ ಬೀದಿ ಹಂಚಿ ಜನಗಳಲ್ಲಿ ದಂಗೆ ಎಬ್ಬರಿಸ್ತೀನಿ. ನಿಮ್ಮ ಒಬ್ಬೊಬ್ಬರನ್ನು ಹುಚ್ಚು ನಾಯಿಗಳು ಬಡ್ದಾಕ್ತೀನಿ. ನಿಮ್ಗಳನ್ನು ಚಿತ್ರಹಿಂಸೆ ಮಾಡಿ ನಿಮ್ಮ ದೇಹದ ಒಂದೊಂದು ಅಂಗಗಳನ್ನು ಕತ್ತರಿಸಿ ತುಂಡು ತುಂಡು ಮಾಡಿ ನಾಯಿ ನರಿಗಳಿಗೆ ಹಾಕ್ಲಿಲ್ಲ. ನಾನು ಪರಶುರಾಮನೇ ಅಲ್ಲ. ಮೈಂಡ್ ಇಟ್.